Thank you.
ಮಾತಾಡಬೇಕು ಯಾವ ಕಾರಣಕ್ಕೆ ನೀವು ಇಲ್ಲಿ ಬಂದಿದ್ದೀರಿ?
ಸ್ಟಾರ್ಟ್ ಆಗಿದೆ ಪ್ರೊಟೆಸ್ಟ್ ನ ವೇದಿಕೆಯ ಮುಂಭಾಗದಲ್ಲಿ ನಾನು ಬನ್ನಿ ಬನ್ನಿ ಬೇಗನೆ ಬನ್ನಿ ಕಾಣ್ತಾ ಇಲ್ವೇ ಎಲ್ಲ ವಿದ್ಯಾರ್ಥಿಗಳು ಗ್ರೀನ್ ಶರ್ಟ್ ಕಾಣ್ತಾ ಇಲ್ವ ಅಣ್ಣ ಅವರೊಬ್ರು ಮಾತಾಡೋವಾಗ ಅವ್ರೇನೋ ಪಾಯಿಂಟ್ ಬಿಟ್ಟಿದ್ದಾರೆ ಅಂತ ಹೇಳಿ ಬೇರೆಯವ್ರು ಮಾತಾಡೋದು ಬೇಡ ಆಯ್ತಾ ಅವ್ರು ಚೆನ್ನಾಗಿ ಮಾತಾಡಿಲ್ಲ ಅಂದ್ರೆ ಇನ್ನೊಬ್ರು ಮಾತಾಡೋಣ ಹಾ ಆಯ್ತಾಯ್ತು ಇರಪ್ಪ 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 ಮಾತಾಡಿರ ಬಾಗಡಿ ನೀನು ಕುತ್ಕೊಂಡ್ಬಿಡ್ಬೇಕು ನಿನ್ ಕಾಲು ನೋವಾಗ್ತದೆ ಹಂಗೆ ಕುತ್ಕೊಂಡ್ರೆ ಒಂದು ನಿಮಿಷ ತಾಯಿ ಅಮ್ಮ ಒಂದು ನಿಮಿಷ ಇರ್ಬಿಟ್ಟ ಮಾತಾಡೋವಾಗ ಮಾತ್ರ ಮಸ್ತಿಗೆ ಬಿಡುಗಡೆ 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 ಒಂದೇ ಒಂದು ನಿಮಿಷ ರಾಶಿ ಕಡೆ ಫುಲ್ಲು ಒಂದೇ ನಿಮಿಷ ಅಮ್ಮ ಒಂದೇ ನಿಮಿಷ ಹಾ ಬರುತ್ತೆ ಬರುತ್ತೆ ದಯವಿಟ್ಟು ಯಾರು ಬೇರೆಯವ್ರು ಮಾತಾಡಬೇಡಿ ಅಮ್ಮ ಯಾಕೆ ನೀವು ಇಲ್ಲಿ ಸೇರ್ಕೊಂಡಿರೋದು ಎಷ್ಟು ಜನ ಸೇರ್ಕೊಂಡಿದ್ದೀರಿ ಎಲ್ಲೆಲ್ಲಿಂದ ಬಂದಿದ್ದೀರಿ ಯಾವ್ಯಾವ ರಾಜ್ಯಗಳಿಂದ ಬಂದಿದ್ದೀರಿ ಏನ್ ನಿಮ್ ಬೇಡಿಕೆ ಕುತ್ಕೊಂಡ್ಬಿಡಿ ಗಣಿ ಮಾತಾಡ್ಬಿಡಿ ಒಂದ್ ನಿಮಿಷ ಇದ್ರಪ್ಪ ನೀವು ಆನ್ಲೈನ್ ಫೇಸ್ಬುಕ್ ಮತ್ತೊಂದು ಮಕ್ಕಳು ಹೋಗ್ಕೊಡಿ ಈಗ ನಿಮ್ಮ ಎಲ್ಲ ರೆಪ್ರೆಸೆಂಟೇಟಿವ್ ಅವರಲ್ವಾ ಈಗ ಏನ್ ಮಾತಾಡ್ತೀರ ನಾವು ಕೊಡ್ಬೇಕು ತಾನೆ ಒಂದೇ ಎರಡೇ ನಿಮಿಷ ಸಹಕರಿಸಿ ಯಾಕೋ ಆಗ್ತದೆ ಒಂದೇ ನಿಮಿಷ ಹೇಳಿ ಕಾನೂನು ರಾಜ್ಯ ವಿದ್ಯಾರ್ಥಿಗಳು ನಮ್ಗೆ ನ್ಯಾಯ ಸಿಗ್ಬೇಕು ಯಾಕಂದ್ರೆ ಇವ್ರು ಆನ್ಲೈನ್ ಕ್ಲಾಸಸ್ ಮಾಡಿ ಇವಾಗ ಆಫ್ಲೈನ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಿದ್ದಾರೆ ಅದು ತುಂಬಾ ದಿನಗಳ ನಂತರ ನಮ್ಗೆ ತುಂಬಾ ಸಮಯ ವ್ಯರ್ಥ ಆಗಿದೆ ಹಾಗೆ ಇದ್ರ ವಿರುದ್ಧ ನಾವು ಒಂದು ವಾರದಿಂದ ಪ್ರೊಟೆಸ್ಟ್ ಮಾಡ್ತಾನೆ ಇದೀವಿ ಯಾರು ನಮ್ನ ಗಮನ ಹರಿಸ್ತಾ ಇಲ್ಲ ನಮ್ಮ ಲಾ ಮಿನಿಸ್ಟರ್ ಆಗಿರ್ಬೋದು ಹಾಗೆ ನಮ್ಮ ಬಿಸಿಗೆ ಮಾತ್ರ ಒಂದು ಚೂರು ಕರುಣೆ ಇಲ್ಲ ಇಲ್ಲಿ ನಿನ್ನೆ ನೋಡಿರ್ಬೋದು ನಮ್ಮ ವಿದ್ಯಾರ್ಥಿ ಒಬ್ರು ಅಸ್ವಸ್ಥರಾಗಿ ತುಂಬಾ ವರ್ಷ ಸಬ್ಜೆಕ್ಟ್ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದ್ರೂ ಕೂಡ ನಮ್ಮ ವಿಸಿ ನಮ್ಮ ಹತ್ರ ಬಂದು ನಮ್ಮ ಸಮಸ್ಯೆಗಳನ್ನ ಸರಿಯಾಗಿ ಕೇಳಲೂ ಇಲ್ಲ ಅದಕ್ಕೆ ಪರಿಹಾರನೂ ಕೊಡ್ತಾ ಇಲ್ಲ ಇದರಿಂದ ನಮಗೆ ಬೇಗ ಪರಿಹಾರ ಬೇಕೇ ಬೇಕು ಅದೇ ನಂತರ ಏನೇನು ಬೇಡಿಕೆ ನಮ್ಮ ಬೇಡಿಕೆಗಳು ಬಂದು ಯುಜಿಸಿ ಅವ್ರ ಗೈಡ್ಲೈನ್ಸ್ ಕೊಟ್ಟಿರೋ ಪ್ರಕಾರ ನಾಲ್ಕು ರೌಂಡ್ ಎಕ್ಸಾಮಿನೇಷನ್ ಮಾಡ್ಬೋದು ಆದ್ರೆ ಇವರು ಓಪನ್ ಬುಕ್ ಎಕ್ಸಾಮಿನೇಷನ್ ಮಾಡ್ಬೇಕಂತಿದ್ದಾರೆ ಅದ್ರ ಹಿಂದೆ ಏನೇನಿದೆಯೋ ಅದು ನಮಗ್ ಗೊತ್ತಿಲ್ಲ ಇದೆಲ್ಲ ಸ್ಕ್ಯಾಮ್ ಇದ್ರೂ ನಾವು ಊಹಿಸಕ್ ಆಗೋದಿಲ್ಲ ಇದ್ರೂ ಇರ್ಬೋದು ಹಾಗೆ ನಮ್ಗೆ ಇಂಟರ್ನಲ್ಸ್ ಮಾಡಿದೀವಿ ನಮ್ದು 80-20 ಪ್ಯಾಟ್ರನ್ ಇಂಟರ್ನಲ್ಸ್ ಮಾಡಿದೀವಿ ಅದ್ರಲ್ಲೇ ಬೇಸ್ ಮೇಲೇನು ಪಾಸ್ ಮಾಡ್ತಿಲ್ಲ ಮತ್ತೆ ಆನ್ಲೈನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂದ್ರೆ ಅದು ಮಾಡ್ತಿಲ್ಲ ಆನ್ಲೈನ್ ಎಕ್ಸಾಮ್ಸ್ ಮಾಡಿ ಅಂದ್ರೆ ಅವರು ಇಲ್ಲಿ ಸ್ವಲ್ಪ ಈಗ ಫ್ರಾಡ್ ಸ್ಕ್ಯಾಮ್ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಅಂದ್ರೆ ಹೆಂಗ್ ಬೇಕು ಅಂದ್ರೆ ರಾಜ್ಯದಲ್ಲಿ 20,000 ಹೆಚ್ಚು ವಿದ್ಯಾರ್ಥಿ ನಾನು ಹೇಳ್ಬಿಡ್ತೀನಿ ನಾನು ಹೇಳ್ಬಿಡ್ತೀನಿ 20,000 ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ 3 ವರ್ಷ ಮತ್ತು 5 ವರ್ಷ ಕಡ್ಡಾಯನ ಹೌದು ಈಗ ಪರ್ಸೆಂಟೇಜು ಓದ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಎಸ್ಎಸ್ಆರ್ ಕಾಲೇಜಲ್ಲಿ 100 ಜನ ಇದ್ದಾರೆ ವರ್ಷದಲ್ಲಿ 100 ಜನ ಕಂಪ್ಲೀಟ್ 3 ಇಯರ್ಸ್ ಆದ್ಮೇಲೆ ಪಾಸ್ ಆಗ್ತಾರ ಪಾಸ್ ಆಗಲ್ಲ ಯಾಕೆ ಪಾಸ್ ಆಗಲ್ಲ ಪಾಸ್ ಮಾಡಲ್ಲ ಯಾಕೆ ಮಾಡಲ್ಲ ಉಸಿರು ಮಾಡ್ಕೋಬೇಕು ಅದಕ್ಕೆ ಬಂದದ್ದು ಏನೂ ಇಲ್ಲ 100 ಜನರಲ್ಲಿ 20 ವಿದ್ಯಾರ್ಥಿಗಳು ಪಾಸ್ ಆಗಲ್ಲ ಡೈರೆಕ್ಟ್ ಆಗಿ ಡೈರೆಕ್ಟ್ ಪಾಸ್ ಮಾಡಲ್ಲ ಎಲ್ಲರೂ ಪಾಸ್ ಮಾಡಲ್ಲ ಅಂತ ಆರೋಪ ಇದೆ ಹೌದಾ ಯಾಕೆ ಪಾಸ್ ಮಾಡಲ್ಲ ಇಂಟರ್ನಲ್ಸು ಮತ್ತೊಂದು ಮಗದೊಂದು ಈಗ ಎಕ್ಸಾಮ್ ಕೊಡ್ತೀರಿ ಮಾರ್ಕ್ಸ್ ಬಂದಿರಲ್ಲ ಪಾಸ್ ಆಗಿರ್ತೀಯ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನೀವು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲಪ್ಪ ರಿವ್ಯಾಲ್ಯೂಷನ್ ಆಗ್ತೀಯ ರಿವ್ಯಾಲ್ಯೂಷನ್ ಅಲ್ಲೂ ಮತ್ತೆ ಬರಲ್ಲ ನೀವು ಪಾಸು ಆಗಲ್ಲ ಫೇಲು ಆಗಲ್ಲ ಮಾರ್ಕ್ಸ್ ಬರಲ್ಲ ನಿಮ್ಮ ಭವಿಷ್ಯ ಏನಾಗ್ಬೇಕು ಕರೋನಾದಲ್ಲಿ 2 ವರ್ಷ ಹೋಯ್ತೀಗ ಮತ್ತಿನ್ನೆಷ್ಟು ವರ್ಷಗಳು ಒಬ್ಬ ವಿದ್ಯಾರ್ಥಿಯಿಂದ 2 ವರ್ಷ ಆದ್ರೆ ಎಷ್ಟು 20,000 ವಿದ್ಯಾರ್ಥಿಗಳು ಇಂಟು 2 ವರ್ಷ ಲೈಫ್ ಏನಾಗ್ಬೇಕು
ಇದನ್ನ ಈ ತರ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ. ನೀವು ಸ್ವಲ್ಪ ಹಿಂದೆ ಬನ್ನಿ ಅಣ್ಣಯ್ಯ, ಒಂದ್ ನಿಮಿಷ ಇರಪ್ಪ, ಯಾರು ಮಾತಾಡ್ಬೇಡಿ. ಈಗ ರಾಜ್ಯದ ಯಾವ ಯಾವ ಭಾಗಗಳಿಂದ ವಿದ್ಯಾರ್ಥಿಗಳಿಂದ ಬಂದಿದ್ದೀರಿ ಇವತ್ತು ಸರ್? ಕೇವಲ ಕರ್ನಾಟಕದ ಮೂಲೆ ಮೂಲೆಯಿಂದ ಅಲ್ಲ, ಅನ್ಯ ರಾಜ್ಯಗಳಿಂದ ಬಂದಿದ್ದಾರೆ. ಏಕೆಂದ್ರೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿನಲ್ಲಿ ಕೇರಳ ಭಾಗದವರು, ತಮಿಳ್ನಾಡು ಭಾಗದವರು, ಆಂಧ್ರ ಭಾಗದವರು, ಈ ಎಲ್ಲ ಜನರು ಕೂಡ ಓದ್ತಿರೋದ್ರಿಂದ ಎಲ್ಲ ಭಾಗದವರು ಇವತ್ತು ಇಲ್ಲಿ ನಾವು ಕೂಡಿದ್ದೇವೆ. ನಮ್ಮ ಪ್ರಶ್ನೆ ಇಷ್ಟೇ ಸರ್, ನಾವು ಯಾವುದೇ ರೀತಿಯಾದಂಥ ವಿವಾದನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಂತೋಷ್ ನಾಡೂರವರು ಹಾಸ್ಪಿಟ್ಲಲ್ಲಿ ಕುಂತಿದ್ದಾರೆ ಸರ್, ಆ ವ್ಯಕ್ತಿಗೆ ಎದ್ದಳಕ್ಕೆ ಶಕ್ತಿ ಇಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ನಿನ್ನೆಯಿಂದ ಇವತ್ತವರೆಗೂ. ಇವರು ಮೊನ್ನೆ ವಿ ಸಿ ಅವರು ಎಲ್ಲೂ ದೂರ ಇಲ್ಲ, ಕೇವಲ 100 ಮೀಟರ್ ಒಳಗಿದ್ದಾರೆ ಅಷ್ಟೇನೆ. ಒಂದು ಗೇಟ್ ಆ ಕಡೆ ಅವರಿದ್ದಾರೆ, ಒಂದು ಗೇಟ್ ಈ ಕಡೆ. ವಿದ್ಯಾರ್ಥಿ ಹಸಿವಿನಿಂದ ಸಾಯ್ತಾ ಇದ್ದಾನೆ, ತನ್ನ ಪ್ರಾಣ ಹೋಗ್ತಾ ಇದೆ, ಏನು ತಲೆ ಕೆಡಿಸ್ಕೊಂತ ಇಲ್ಲ. ಜೆ ಸಿ ಮಾಧುಸ್ವಾಮಿ ಅವರಿಗೆ ಫೋನ್ ಮಾಡಿ ಕೇಳಿದ್ರೆ ಬರೆಯಂಗಿದ್ರೆ ಎಕ್ಸಾಮ್ ಬರೀನಿ, ಇಲ್ಲಾಂದ್ರೆ ಮನೆಗೆ ಹೋಗಿ ಮಲಿಕಡ್ರಿ ಅಂತಾರೆ. ಇದೇನಾ ಸ್ವಾಮಿ ಈ ಉದ್ದೇಶಕ್ಕೆ ನಾವು ನಿಮ್ಮನ್ನು ಗೆಲ್ಸಿದ್ದು? ನಾನು ಒಬ್ಬ ಬಡ ವಿದ್ಯಾರ್ಥಿಯ ಕೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಲಾ ಮಾಡಿದವರೆಲ್ಲ ಲಾಯರ್ ಆಗಬೇಕು ಅಂತೇನಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ಗಳಿಗೆ ಹೋಗ್ತಾರೆ. ಯು ಪಿ ಎಸ್ ಸಿಯ ಒಂದು ಅಟೆಂಪ್ಟ್ ಕಳ್ಕಂತ ಒಬ್ಬ ವಿದ್ಯಾರ್ಥಿ ನಿಮ್ಮ ಆಟದಿಂದ ಒಬ್ಬ ಕೊನೆ ಅಟೆಂಪ್ಟಲ್ಲಿ ಅಥವಾ ಪಾಸ್ ಆಗ್ತಿದ್ದೇನೋ, ನಿಮ್ಮ ಆಟದಿಂದ ಒಬ್ಬ ವಿದ್ಯಾರ್ಥಿಯ ಸುವರ್ಣಾವಕಾಶ, ಒಂದು ಸುವರ್ಣಾವಕಾಶ ಅಂದರೆ ಅವನ ಜೀವನದ ಒಂದು ವರ್ಷವನ್ನು ನಿಮ್ಮ ಪ್ರತಿಷ್ಠೆಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ದುಡ್ಡುಗೋಸ್ಕರ, ನಿಮ್ಮ ಭ್ರಷ್ಟಾಚಾರದ ಲಾಭಕ್ಕೋಸ್ಕರ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದೀರಿ. ಇವತ್ತು ಜೆ ಸಿ ಮಾಧುಸ್ವಾಮಿ ಅವರು ಬಂದು ಮೀಡಿಯಾ ಮುಂದೆ ಒಪ್ಕೊಳ್ಳಿ ಸರ್, ಕೋರ್ಟ್ ಅಲ್ಲಿ ಹೇಳ್ತದೆ ಸರ್ ಕೆ ಎಸ್ ಎಲ್ ಯು, ನಮಗೂ ರಾಜ್ಯ ಸರ್ಕಾರದ ಆದೇಶಗಳಿಗೂ ಸಂಬಂಧ ಇಲ್ಲ. ಇದನ್ನು ಜೆ ಸಿ ಮಾಧುಸ್ವಾಮಿ ಅವರು ಒಪ್ಕೊಳ್ಳಿ, ಹೌದು ನಮಗೂ ಕೇಂದ್ರ ಏನು ಇದು ಕೆ ಎಸ್ ಎಲ್ ಯು ಇದೆ, ಇವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಒಪ್ಕೊಳ್ಳಿ. ನಾವು ಒಪ್ಕೊತೇವೆ ಸರ್, 3 ದಿನದಿಂದ ಸರ್ ಊಟ ಇಲ್ಲ, ನಿದ್ದೆ ಇಲ್ಲ, ರೋಡ್ನಲ್ಲಿ ಮಲಗೋರು ಸರ್. ನೀವು ಇವತ್ತು ನೋಡ್ಬೋದು ಹುಬ್ಳಿನಲ್ಲಿ, ಇವನ್ನ ಹುಬ್ಳಿಯನ್ನು ಬೆಳೆದಂಥ ಜಾಗ ಅಲ್ಲ, ಹುಬ್ಳಿನಲ್ಲಿ ರೋಡ್ನಲ್ಲಿ ಮಲಗಿದ್ದಾರೆ ಸರ್ ಜನ. ಬಂದ್ಬಿಟ್ಟು ಇಲ್ಲಪ್ಪ ಏನೋ ಒಂದು ಮಾಡ್ಕೊಡ್ತೀವಿ ಸರ್, ನಾವೇನು ದೊಡ್ಡದೇನು ಕೇಳ್ತಾ ಇಲ್ಲ. ಇಮಿಡಿಯೇಟ್ ನಮ್ಮ ಕಾಲೇಜ್ ಸ್ಟಾರ್ಟ್ ಮಾಡಿ, ನಮ್ಗೆ ಎಕ್ಸಾಮ್ ಬರೀಲಿಕ್ಕೆ ತೊಂದರೆ ಏನಿಲ್ಲ. ಆದರೆ ಎಕ್ಸಾಮ್ ವಿಚಾರದಲ್ಲಿ ನೀವು ಮಾಡ್ತಿದ್ದಿರಲ್ಲ ತಪ್ಪುಗಳು, ಎಕ್ಸಾಮ್ ಆಧಾರದಲ್ಲಿ ನಮ್ದು 6-7 ತಿಂಗಳನ್ನು ಈಗಾಗಲೇ ಹಾಳು ಮಾಡಿ ಇನ್ನೂ 2 ತಿಂಗಳಾಗುತ್ತೆ ಸರ್. ಇವ್ರದ್ದು ಒಂದು ಎಕ್ಸಾಮನ್ನು ಎಷ್ಟು ದಿನ ತಗೊಂತಾರೆ ಸರ್? ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಕೆ ಎಸ್ ಎಲ್ ಯು 50 ದಿನ ಬೇಕು ಇವ್ರಿಗೆ. ಇವತ್ತು ಎಕ್ಸಾಮ್ ಮಾಡಿದ್ರು, ಸಂಕ್ರಾಂತಿ ಮುಗೀತದೆ ಎಕ್ಸಾಮು, ಫೆಬ್ರವರಿ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಯಾವತ್ತು ಎಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗಬೇಕು ಅವತ್ತು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತದೆ. ಅಂದರೆ ನಮ್ಮ ಜೀವನವನ್ನು ಇವರು ಚಲ್ಲಾಟ ಆಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರ ಅಧಿಕಾರದ ಮದ. ಈ ಅಧಿಕಾರದ ಮದ ಜಾಸ್ತಿ ದಿನ ನಿಲ್ಲಿಕ್ಕಿಲ್ಲ. ವಿದ್ಯಾರ್ಥಿಗಳು ಗುಡುಗಿದ್ದಾರೆ, ವಿಧಾನಸೌಧ ಕೂಡ ನಡೆಯುತ್ತದೆ, ಅದನ್ನು ನಾವು ಪ್ರೂವ್ ಮಾಡಲಿಕ್ಕೆ ಇವತ್ತು ಬಂದಿದ್ದೇವೆ. ನಾವು ಕಾಯ್ತೇವೆ, ಇವತ್ತು ನೀವು ಒಪ್ಪಲಿಲ್ವಾ, ನಾಳೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಶುರು ಮಾಡ್ತೇವೆ. ನಾವು ಉಪವಾಸ ಸತ್ಯಾಗ್ರಹ ಕುಂತೇವೆ. ನೀವು ಎಕ್ಸಾಮ್ ಮಾಡಂಗಿದ್ರೆ ನಮ್ಮ ಹೆಣದ ಮೇಲೆ ಮಾಡಿ ಅಂತ ಮುಂದೆ ಹೇಳ್ತೇನೆ. ಚಿನ್ಮಯಿ ಅಂತ ಕೆಎಸ್ಎಲ್ಯು ಸ್ಟೂಡೆಂಟು, ನಾನು ತುಮಕೂರು ಭಾಗದವನು ಸರ್. ಅಲ್ಲಿಂದ ನಮ್ಮ ಪಾಪ ಜೆ ಸಿ ಮಾಧುಸ್ವಾಮಿ ಅವರ ಸ್ವಕ್ಷೇತ್ರದಿಂದ ಬಂದಿದ್ದೀನಿ. ಅವರ ಅಕ್ಕಪಕ್ಕ ಯಾರು ಮಾತಾಡ್ಬೇಡ್ರಪ್ಪ ಸರ್, ಕ್ಯಾಮ್ ಏನ್ ನಡೀತಿತ್ತು? ಒಂದೇ ನಿಮಿಷ, ಏ ಯಾರು ಮಾತಾಡ್ಬೇಡ್ರಪ್ಪ, ಯಾರು ಮಾತಾಡ್ಬೇಡ, ಯಾರು ಮಾತಾಡ್ಬೇಡಿ ದಯವಿಟ್ಟು. ಲಾ ಸ್ಕೂಲ್ಗಳು ಕಾನೂನನ್ನ ಮಾಡ್ತಕ್ಕಂತ ಕೇಂದ್ರಗಳು, ಕಾನೂನು ಆಗ್ತಕ್ಕಂಥದ್ರಲ್ಲಿ ಲೋಪ ಆಗ್ಬಿಟ್ರೆ ಭವಿಷ್ಯ ನಮ್ಮ ಬುನಾದಿ ಗಟ್ಟಿಯಾಗುತ್ತಾ? ಸರ್, ಈಗ ನಾವು ಕೇಳ್ತಾ ಇರೋದು ಒಂದೇ, ಅವರು ವಿ ಸಿ ಅವರು ಎಕ್ಸಾಮ್ ಮಾಡಲು ಪಣ ತೊಟ್ಟಿರೋದು ಏನಕ್ಕೆ ಅಂದ್ರೆ, 26,000 ಜನ ಇದ್ದಾರೆ ಸರ್ ಎಕ್ಸಾಮ್ ಮಾಡಿದ್ರೆ, ಅವರು 31 ಮಾರ್ಕ್ಸ್ ಕೊಟ್ಟು ನಮ್ಮನ್ನು ಫೇಲ್ ಮಾಡ್ತಾರೆ. ಅದೇ ನಾವು ಎಕ್ಸಾಮ್ ಬರ್ದಿರೋ ಫೀಸು 5.5 ಕೋಟಿ ಕಲೆಕ್ಷನ್ ಆಗುತ್ತೆ ಅವ್ರಿಗೆ ಈಗ ನಮಗೆ ವರ್ಷಕ್ಕೆ.
ವರ್ಷಕ್ಕಲ್ಲ ಸರ್, ವರ್ಷಕ್ಕೆ ಎರಡ್ ಸಮ ಮಾಡ್ತಾರೆ. ಈಗ ಅವ್ರು ನಾವು ರಿವ್ಯಾಲ್ಯೂಯೇಷನ್ ಹಾಕಿರೋ ಫೀಸ್ 5 ಕೋಟಿ ಕಲೆಕ್ಷನ್ ಆಗುತ್ತೆ. ಅದೇ ಅವ್ರು ಎಕ್ಸಾಮ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ 10 ಕೋಟಿ ಲಾಸ್ ಆಗುತ್ತೆ. ನಮಗೆ ಈಗಾಗಲೇ 6 ತಿಂಗಳಿಂದ ನಾವು ಮನೇಲಿ ಕುತ್ಕೊಂಡಿದ್ದೀವಿ, ಬಡ ವಿದ್ಯಾರ್ಥಿಗಳಿದ್ದೀವಿ ಸರ್. ನಾವು ಯಾವ್ದು ಯಾರಪ್ಪನ ದುಡ್ಡೆಲ್ಲ ವಿಸಿ ಕೊಡೋದಾಗ್ಲಿ, 3 ದಿನದಿಂದ ಸತತ ಸ್ಟ್ರೈಕ್ ಮಾಡ್ತಿದ್ದಾರೆ ಹುಬ್ಳಿಯಲ್ಲಿ. ಏನ್ ಮಾಡ್ತಿದ್ದೀರಾ ಸರ್? ಅವರು ಮುಂದೆ ಬರ್ತಾರೆ, ನಾವು ಎಕ್ಸಾಮ್ ಮಾಡ್ತೀವಿ ಅಂತ ಹೋಗ್ತಾರೆ. ಅದೇ ಲಾ ಮಿನಿಸ್ಟರ್ಗೆ ಸಂತೋಷ್ ನಮ್ಮ ಸ್ಟೂಡೆಂಟ್ ಅವರು ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ICU ಅಲ್ಲಿ, ಅವರು ಫೋನ್ ಮಾಡಿದ್ರೆ ನಾನು ಎಕ್ಸಾಮ್ ಮಾಡೇ ಮಾಡ್ತೀನಿ, ನಮ್ಮ ಮೆಟ್ರಿಕ್ ನೀವೆಲ್ಲ ಬರಬಾರ್ದು, ನೀವೇನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಧುಸ್ವಾಮಿ ಅವ್ರು ಹೇಳ್ತಾರೆ. ಇದೇನ ನಾವು ಕೇಳ್ತಾ ಇರೋದು ಸರ್? ಇದು ಸ್ಕ್ಯಾಮು ಸರ್. ನಾವು ಸ್ಕ್ಯಾಮ್ ಅಂದ್ರೆ ಏನು ಗೊತ್ತಾ, ಇದು ನಮ್ಗೆ ಎಕ್ಸಾಮ್ಸೇ ದೊಡ್ಡ ಸ್ಕ್ಯಾಮ್ ಸರ್. ಈಗ ಅವರು ರಿವ್ಯಾಲ್ಯೂಷನ್ಗೆ ಹಾಕ್ತಾರೆ ಸರ್, ರಿವ್ಯಾಲ್ಯೂಷನ್ಗೆ ಹಾಕಿರೋ ಹುಡುಗರದು ಟೋಟಲ್ 5 ಕೋಟಿ ಕಲೆಕ್ಷನ್ ಆಗುತ್ತೆ. ಆ 5 ಕೋಟಿ ತಗೊಂಡು ಅವ್ರು ಏನು ಪಾಸ್ ಮಾಡ್ತಾರ? ಇಲ್ಲ, ಮತ್ತೆ 31 ಕೋಟಿ ಫೈಲ್ ಮಾಡ್ತಾರೆ. 32 ಪಾಸಿಂಗ್ ಮಾಡ್ತಿದ್ರೆ 31 ಮಾರ್ಕ್ಸ್ ಕೊಟ್ಟು ಫೈಲ್ ಮಾಡ್ತಾರೆ ಸರ್. ಅವರು 1 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಬೇಕು ಅಂತ ರೂಲ್ಸ್ ಇದೆ KSLU ದಲ್ಲಿ. ಆದ್ರೆ ಅವ್ರು ಮಾಡ್ತಿಲ್ಲ, ಫೈಲ್ ಮಾಡ್ತಾರೆ. ಮತ್ತೆ ವಿದ್ಯಾರ್ಥಿಗಳು ಎಕ್ಸಾಮ್ ಮಾಡ್ತಾರೆ, ಆಮೇಲೂ ಬರೀದಾರೆ, ಅವಾಗಲೂ 31 ಕೋಟಿ ಫೈಲ್ ಮಾಡ್ತಾರೆ ಸರ್. ಆಲ್ ಓವರ್ 107 ಕಾಲೇಜಲ್ಲಿ KSLU ಪರ್ಸೆಂಟೇಜ್ 9% ಇದೆ ಸರ್. ಎಲ್ಲ ಕಾಲೇಜು ಕರ್ನಾಟಕದ ಓನ್ಲಿ ಪಾಸಿಂಗ್ ಪರ್ಸೆಂಟೇಜ್ 9% ಇದೆ ಸರ್. ಇನ್ನೇನ್ ಮಾಡ್ಬೇಕು? ಬಿಸಿ ಅವರು ಬಂದವರಲ್ಲ ಸರ್, ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದವರಲ್ಲ, ಕಲ್ಕತ್ತಾ ಯೂನಿವರ್ಸಿಟಿಲಿ ಕಲ್ಲಲ್ಲಿ ಹೊಡೆದು ಓಡಿಸ್ ಬಂದವರು ಅವ್ರು. ಇಲ್ಲಿಗೆ ಯಾರು ಅವ್ರ ಹೆಸರೇನು? ಈಶ್ವರ್ ಪಾಟೀಲ್. ಈಗ ಇರೋರವರು ಈಗ ಧಾರವಾಡದಲ್ಲಿ ಅವ್ರ 107 ಕರ್ನಾಟಕದ ಕಾನೂನು ವಿಶ್ವವಿದ್ಯಾಲಯ 107 ಕಾಲೇಜ್ಗೆ ಬಿಸಿ ಅವರು. ಅವರು ಸರ್ ಕಾನೂನು ಕೊಡೋ ಕಾನೂನು ಕಾಪಾಡೋ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಈಗ ಮುಂದೆ ನಾವು ಹೋಗಿ ಏನ್ ಸರ್ ಬೇರೆ ಬಡ ಜನರಿಗೆ ನಾವು ನ್ಯಾಯ ಕೊಡ್ತಕ್ಕಂತೆ? ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭು. ಯಾವ ಕಾಲೇಜು? ಎಲ್ಲಿಂದ ಬಂದಿರೋದಪ್ಪ? ಕರ್ನಾಟಕ ಲಾ ಕಾಲೇಜು ಹುಬ್ಬಳ್ಳಿ. ಹುಬ್ಬಳ್ಳಿ ಅಲ್ಲ ಸರ್, ನಾನು ಬಂದಿರೋದು ಕೋಲಾರಿಂದ. ಮಾರ್ಕ್ಸ್ ಕೊಟ್ರು 31 ಮಾರ್ಕ್ಸ್ ಮಾಡಿ
ಫೈನ್ ಮಾಡಿದ್ರು. ಈ ತರ ಸ್ಕ್ಯಾಮ್ ಎಲ್ಲ ಎಂಪಿಗಳಲ್ಲಿ ನಾನು ಎಂಎಲ್ಎಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಬಡವರ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ, ಹಾಲು ಕರೆದು ಹಾಲು ಕರೆದು ಡೈರಿ ಹಾಕಿ ಫೀಸ್ ಕಟ್ಟಂತ ಮಕ್ಕಳಿದ್ದಾರೆ. ಇವತ್ತು ನನಗೆ ಮತ್ತು ಆ ಬಾಧೆ ಏನು ಅಂತ ಇವತ್ತು ಎಲ್ಲ ಎಂಪಿಗಳು ಎಲ್ಲ ಶಾಸಕರು ಇದನ್ನ ಅಗುರುವಾಗಿ ತಗೊಳಕ್ ಹೋಗ್ಬೇಡಿ. ಇದನ್ನ ಶೀಘ್ರವಾಗಿ ಸಣ್ಣ ಸಮಸ್ಯೆ, ಈ ಸಮಸ್ಯೆ ತಮಿಳುನಾಡಲ್ಲೂ ಆಂಧ್ರದಲ್ಲೂ ಆಗಿದ್ದೆ. ಇವತ್ತಿಗೆ ಇದು ಒಂದೇ ದಿನಕ್ಕೆ ಪಟಾಶ್ ಮಾಡೋರು, ಒಂದೇ ದಿನಕ್ಕೆ ಬಗೆಹರಿಸೋರು. ಇದನ್ನು ಯಾಕೆ ರೀ ಬೆಳೆಸ್ತಾ ಇದ್ದೀರಿ, ಏನ್ ಅನ್ಕೊಂಡಿದ್ದೀರಿ? ಬಿ ಸಿ ತುಂಬಾ ಆರೋಗ್ಯ ಇಟ್ಟಾಗಿದ್ದಾರೆ, ಬಿ ಸಿ ತುಂಬಾ ಆರೋಗ್ಯ ಇಟ್ಟು. ಅದಕ್ಕೋಸ್ಕರ ಇದು ಮಾನ್ಯ ಮುಖ್ಯಮಂತ್ರಿಗಳೇ, ಇದರಲ್ಲಿ ಇದರಲ್ಲಿ ಏನು ತಪ್ಪಿಲ್ಲ. ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಯಾವುದೋ ಒಂದು ಮೀಡಿಯಾದಲ್ಲಿ ಏನ್ ಹೇಳ್ತಾ ಇದ್ರು ಗೊತ್ತಾ, ನಾವು ಆನ್ಲೈನ್ ಮಾಡಕ್ ಆಗೋದಿಲ್ಲ, ಇಂಟರ್ನೆಟ್ ಇಲ್ಲ, ಆನ್ಲೈನ್ ನೀವು ಪಾಠ ಮಾಡಿದ್ರಲ್ಲ ನಾವೇ ಹಿಂಗೆ ಕೇಳಿರ್ಬೇಕು. ಆನ್ಲೈನ್ ಇವತ್ತು ಬೆಳಗ್ಗೆ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ನಾನು ಆನ್ಲೈನ್ ಮಾಡಕ್ ಆಗೋದಿಲ್ಲ, ಇಂಟರ್ನೆಟ್ ಇಲ್ಲ, ಕಾಲೇಜಲ್ಲಿ ಸೌಲಭ್ಯಗಳಿಲ್ಲ, ನಿಮ್ ಪಾಠ ಹೆಂಗ್ ಕೇಳಬೇಕು ಸ್ವಾಮಿ? ನಾವು ನಮ್ ನ್ಯಾಯ ಬೇಕು ಸ್ವಾಮಿ, ನ್ಯಾಯ ಬೇಕು. ನಾವು ಪ್ರಮೋಟ್ ಮಾಡುವಂತಿಲ್ಲ, ನಾಲ್ಕು ಮೆಥಡ್ ಇದೆ. ಅದರಲ್ಲಿ ನೀವು ಪಕ್ಕದಲ್ಲಿ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಧಾರವಾಡ ಯೂನಿವರ್ಸಿಟಿ ಮಾಡ್ತಾರೆ, ಭೀಮಡಿ ಯೂನಿವರ್ಸಿಟಿ ಮಾಡ್ತಾರೆ, ಪ್ರೈವೇಟ್ ಯೂನಿವರ್ಸಿಟಿಗಳನ್ನು ಪ್ರಮೋಟ್ ಮಾಡ್ತಾರೆ, ಯುಜಿಸಿ ಗೈಡೆನ್ಸ್ ಇದೆ, ಬಾರ್ ಕೌನ್ಸಿಲ್. ನಿಮ್ಮ ಒಣ ಪ್ರತಿಷ್ಠೆಗೋಸ್ಕರ ಇವತ್ತು ಈ ರಾಜ್ಯದಲ್ಲಿ ಆಗ್ತಾ ಇರೋದು ಇದು. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಸಂಘರ್ಷ ಅಂತ ಸರ್. ಕೋಲಾರ? ಕೋಲಾರ. ಪಾಪ ನಡ್ಕೊಂಡು ಬಂದ ಮಾಡೋದು ಇನ್ನೂ ಸ್ವಲ್ಪ ಹಿಂದೆಯಿಂದ ಮಾಡೋದು, ಯಾರಾದ್ರೂ ಒಬ್ರು ವಿಡಿಯೋ ಮಾಡ್ರಿ, ಮಾಡೋದ್ರಲ್ಲ ಹೋಗ್ರಪ್ಪ, ಒಬ್ರು ವಿಡಿಯೋ ಮಾಡ್ರಿ, ಬಿದ್ದ ಕುತ್ಕೊಳ್ರಿ. ಸುಬೀತ್ ಶೋಭೆ ಶೋಭೆ ಯೂಟ್ಯೂಬಲ್ಲಿ ಬರುತ್ತೆ, ಹೋಗಿ ನೀನು ಕೂತ್ಕೋ. ಇದು ನಮ್ದು ಟ್ರೋಲ್ ಅಡ್ವರ್ಟಿ ಸಿಗ್ಬೇಕು, ಇದು ನಮ್ದು ಟ್ರೋಲ್ ಅಡ್ವರ್ಟಿ ಪೇಜ್ ಸಿಗ್ಬೇಕು. ನೆಕ್ಸ್ಟ್ ಮಾತಾಡಿ ನೀವು ಅಥವಾ ಸರ್. ನಮಸ್ತೆ, ನನ್ನ ಹೆಸರು ಕೊಟ್ರೇಶ್ ಅಂತ, ಆರ್ಎಲ್ಒ ಕಾಲೇಜ್ ಬೆಳಗಾವಿಂದ ಬಂದೇನ್ರಿ ಸರ್. ಕೆಎಸ್ಎಲ್ ಯೂನಿವರ್ಸಿಟಿ ಐತಲ್ ಡ್ರೈವಿಂಗ್ ಸಾಮಾನ್ಯ ಸರ್. ಸುಮ್ಮನಿರಪ್ಪ, ಲಾಯರ್ಗಳೇ ಲಾಯರ್ಗೆ ಸುಮ್ಮನೆ ಇರ್ರಿ, ಕೋರ್ಟಲ್ಲಿ ಮಾತಾಡ್ತೀರಾ? ಒಂದ್ ನಿಮಿಷ ಅವ್ರು ಮಾತಾಡ್ತಾ ಇದಾರೆ, ಬೆಳಗಾವಿಯಿಂದ ಬಂದ ಒಂದ್ ನಿಮಿಷ ಸುಮ್ಮನಿರಿ, ಶಿವು ಮಾತಾಡ್ಬೇಡಿ, ದಯವಿಟ್ಟು ಮಾತಾಡ್ಬೇಡಿ, ಮಾತಾಡ್ಬೇಡಿ ಪ್ಲೀಸ್. ಒಂದ್ ನಿಮಿಷ ಅಣ್ಣ ಅಣ್ಣಯ್ಯ, ಬೆಳಗಾವಿಯಿಂದ ಇಲ್ಲಿವರೆಗೂ ಯಾಕೆ ಬಂದಿದ್ಯಾ? ಸರ್ ನಮಸ್ತೆ, ನನ್ನ ಹೆಸರು ಕೊಟ್ರೇಶ್ ಅಂತ ಸರ್. ನಾನು ಬೆಳಗಾವಿಯಿಂದ ಬಂದಿದ್ರಿ, ಆರ್ಎಲ್ಒ ಕಾಲೇಜ್ ಎರಡನೇ ಸೆಮಿಸ್ಟರ್ ಎಕ್ಸಾಮ್ ಬರಿಬೇಕಿತ್ತು, ಮೂರನೇ ಸೆಮಿಸ್ಟರ್ ಅದೀನಿ ಸರ್. ವಿದ್ಯಾರ್ಥಿಗಳೆಲ್ಲರೂ ಎಸ್ಪೆಷಲಿ ಲಾ ವಿದ್ಯಾರ್ಥಿಗಳೆಲ್ಲರೂ ಮುಂದೆ ನ್ಯಾಯ ಕೊಡ್ಸೋರು ಸರ್. ಇವಾಗ ನಮಗೆ ಅನ್ಯಾಯ ಆಗ್ತಿದೆ ಅಂದರೆ ನಮ್ಮ ಜನ್ಮಕ್ಕೆ ನಾವು ನಾಚಿಕೆ ಪಡ್ಕೊಂಡು ಸರ್. ಕೆಎಸ್ಎಲ್ಯು ಲಾ ಯೂನಿವರ್ಸಿಟಿ ಅನ್ನೋದು ಭಾಳ ಒಳ್ಳೆಯ ಯೂನಿವರ್ಸಿಟಿ ಅಂತ ಅಂದ್ಕೊಂಡಿದ್ದೆ ಸರ್. ತುಂಬ ಜನ ಹೇಳಿದ್ರು ಲಾ ಯೂನಿವರ್ಸಿಟಿ ಹಚ್ಚಿನ್ರಿ, ಈಗ ಹಚ್ಚಿನಿ, ಈಗ ಬಾಣಕತ್ತೀನಿ, ಲಾ ಮಾಡಾಕ್ತೀನಿ ಅಂತ ಅಂದ ತಕ್ಷಣ ಭಾಳ ಪ್ರೌಡ್ ಫೀಲ್ ಆದರು, ಭಾಳ ಹೆಮ್ಮೆ ಫೀಲ್ ಆದರು. ಆದರೆ ಇವಾಗ ನನಗೆ ನಾನು ಆರೇ ಲಾ ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗ್ತಿದೆ ಸರ್. ಯಾಕಂದರೆ ಈ ಥರ ಹಗರಣೆ ಮಾಡೋದು, ಈ ಥರ ಸ್ಟೂಡೆಂಟ್ಸ್ ಮಾತಿಗೆ ಬೆಲೆ ಕೊಡದೇ ಇರೋದು, ಸ್ಟೂಡೆಂಟ್ಸ್ ಪರವಾಗಿ ಒಂದು ಕ್ರಮ ಕೈ ತಗೊಳ್ದೆ ಇರೋದು, ನಮಗೆ ನಾವೇ ಆರ್ಎಲ್ಒ ಕಾಲೇಜ್ ಸ್ಟೂಡೆಂಟ್ಸು, ನಾವು ಕೆ ಎಲ್ ಎಸ್ ಅಂಡರ್ ಬರ್ತೀವಿ ಅನ್ನೋದು ನಮಗೆ ನಾಚಿಕೆ ಆಗ್ತಿದೆ ಸರ್. ನಾನು ಬೆಳಗಾವಿಯಿಂದ ನಡ್ಕೊಂಡು ಬಂದಿದ್ದೀನಿ ಸರ್.
ಕೆಲವೊಂದ್ ಕಡೆ ಲಿಫ್ಟ್ ತಗೊಂಡ್ ಬಂದಿದ್ದೀನಿ ಅಂಡ್ ತುಂಬಾ ಕಷ್ಟಪಟ್ಟಿರ್ತೀನಿ. ಎರಡು ದಿನ ಆಯ್ತು ನಾನು ಜರ್ನಿ ಮಾಡ್ತಿತ್ತು. ಇವತ್ತು ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ಹುಬ್ಬಳ್ಳಿಗೂ ವಿಸಿಟ್ ಕೊಟ್ಟಿದ್ದೀನಿ. ಇವಾಗ ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ಸರ್, ಇಲ್ಲಿ ನಾನು ನೋಡ್ದಂಗೆ ಸಪೋರ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ, ಆದರೆ ಇಲ್ಲಿ ಏನು ಸಿಗ್ತಾ ಇಲ್ಲ ಸರ್. ನಾವು ಗುರುಗಳನ್ನ ದೇವ್ರಂತ ಪೂಜೆ ಮಾಡ್ತೀವಿ, ಆದರೆ ಅದೇ ಯೂನಿವರ್ಸಿಟಿಯವರು ನಮ್ಮನ್ನು ಕಾಲು ಚಪ್ಪಳಿಗಿಂತ ಕೆಳಗಡೆ ನೋಡ್ತಾ ಇದ್ದಾರೆ ಸರ್. ಇದೇ ಸರ್ ನೀವು ಮಾಡೋದು? ನೀವು ಹೆಂಗೆ ಸರ್ ಈ ಥರ? ಆದರೆ ನಾವು ಇವಾಗ ಕಲಿಯೋ ವಿದ್ಯಾರ್ಥಿಗಳು, ಕಾನೂನು ಕಲಿಯೋ ವಿದ್ಯಾರ್ಥಿಗಳು, ಆದರೆ ಮುಂದೆ ನಮಗೆ ಕಾನೂನು ಕಲ್ತ ಮೇಲೆ ಹೆಂಗೆ ಸರ್ ನ್ಯಾಯ ಕೊಡ್ಸೋಕೆ ಬರುತ್ತೆ? ನೀವು ಈ ಥರ ಕಲಿಸಿದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಈಗ ನಾವು ಹೆಂಗೆ ನ್ಯಾಯ ಸರ್ ಕೊಡ್ಸೋದು? ಹೆಂಗೆ ಕಲಿಯೋದು ನಾವೀಗ? ಮುಂಚೆ ಎಲ್ಲ ನೋಡಿದ್ರೆ ಒಂದು ವರ್ಷ ಎರಡು ವರ್ಷ ಮಾಡೋರು ಇಲ್ಲ ಮೂರು ವರ್ಷ ಮಾಡ್ಕೊಂಡಿದ್ರೆ ಕಂಪ್ಲೀಟ್ ಆಗ್ಬಿಡೋದು ಜಲ್ದಿ. ಆದರೆ ಇವಾಗ ಕೆಲವರು ಒಂದೊಂದು ವರ್ಷ ಎಕ್ಸಾಮೇ ಬರೆದಿಲ್ಲ. ಯಾಕೆ ಸರ್ ಹಂಗೆ? ನಂದು ಮೂವತ್ತೊಂದು ಮಾರ್ಕ್ಸ್ ಕೊಟ್ಟು ಫೇಲ್ ಮಾಡಿದ್ರು ಲೀಗಲ್ ಮೆಥಡ್ ಸಬ್ಜೆಕ್ಟಲ್ಲಿ. ಕೆಲವ್ರು ಕೇಳಿದ್ರೆ ಏ 500 ರೂಪಾಯಿ ಕೊಟ್ಟೋಗೋ ಪಾಸ್ ಮಾಡ್ತಾರೆ. ಯಾಕೆ ಪಾಸ್ ಮಾಡ್ತಾರೆ? ಇವ್ಯಾಲ್ಯೂಯೇಷನ್ ಯಾಕೆ ಹಾಕ್ಬೇಕು? ಅವರಪ್ಪನ ಮೇಲೆ ಗಂಟೆ ಅದು. ನಮ್ಮಪ್ಪ ರೀ ಬೆವ್ರು ಸೃಷ್ಟಿ ಕೊಟ್ಟಿರೋದು ನಮಗೆ, ಅವರಪ್ಪನ ಕೊಟ್ಟಿರೋದು. ಹಾಂ, ಒಂದ್ಸರಿ ಏನಾರು ಫೇಲ್ ಮಾಡಿದ್ರೆ ಒಂದು ಸಬ್ಜೆಕ್ಟಲ್ಲಿ, ಒಬ್ಬ ಸ್ಟೂಡೆಂಟು ಒಂದು ಸಬ್ಜೆಕ್ಟಲ್ಲಿ ಇವ್ಯಾಲ್ಯೂಯೇಷನ್ ಹಾಕ್ಬೇಕಂದ್ರೆ 500 ರೂಪಾಯಿ ಕೊಡಬೇಕು. 5 ಸಬ್ಜೆಕ್ಟಿಗೆ ಎಷ್ಟಾಯಿತು? 2500. ಒಂದು ಸ್ಟೂಡೆಂಟ್ 2500 ಕೊಟ್ಟರೆ ಇಡೀ ಅವರೆಲ್ಲ ನನ್ನ ಹೆಸರು ಕೊಟ್ರೇಶ್ ಪರ್ಶೆಟ್ಟಿ ಅಂತ, ಬೆಳಗಾವಿ ಅಂತ ಬಂದೇನ್ರಿ. ಅಲ್ಲಿ ಕೂತ್ಕೋಬೇಕು. Yeah.
Jaya Beko! Jaya Beko! Jaya Beko! Jaya Beko! Jaya Beko!
Jai Hind, Jai Hind, Jai Hind, Jai Hind, Jai Hind, Jai Hind.